ಸರ್ ನಮಸ್ಕಾರ. ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸಲ್ಲ. ಸರ್ ತಮ್ಮ ಹೆಸರು? ಸರ್ ನನ್ನ ಹೆಸರು ಓಂ ಪ್ರಕಾಶ್ ಅಂತ. ಓಂ ಪ್ರಕಾಶ್ ಅಂತ. ಯಾವ ಊರು ಸರ್ ಇದು? ಶಿಡ್ಲಘಟ್ಟ ತಾಲೂಕು. ಶಿಡ್ಲಘಟ್ಟ ತಾಲೂಕು. ಓಕೆ ಸರ್, ನಮ್ಮ ಟ್ರ್ಯಾಕ್ ಸ್ಟಾರ್ 550 HP ಗಾಡಿ ತೊಗೊಂಡಿದ್ದೀರಾ, ಹೇಗಿದೆ ಸರ್ ಗಾಡಿ? ಗಾಡಿ ಚೆನ್ನಾಗಿದೆ ಸರ್. ಮೈಲೇಜ್ ಎಲ್ಲ ಏನು ಬರ್ತಿದೆ? ಮೈಲೇಜ್ ಚೆನ್ನಾಗಿ ಚೆನ್ನಾಗಿ ಬರ್ತಿದೆ. ಗಂಟೆಗೆ ಏನೇನು ಯೂಸೇಜ್ ಮಾಡ್ತಾ ಇದ್ದೀರಾ ನೀವು? ಸರ್ ನಾನು ರೋಟ್ರಿ. ಹ್ಞೂ. ಕಲ್ಟಿವೇಟ್ರು. ಓಕೆ. ಟ್ರಾಲಿ ಕೆಲಸ, ಟ್ರೈಲರ್ ಕೆಲಸ, ಬೆಡ್ಡು ಎಲ್ಲ ಎಲ್ಲ ಬೆಡ್ ಮೇಕರ್ ಎಲ್ಲ ಯೂಸ್ ಮಾಡ್ತೀರಾ. ಆಲ್ರೆಡಿ ನಿಮ್ಮ ಹತ್ರ ಒಂದು ಸೊನಾಲಿಕಾ ಗಾಡಿ ಇದೆ, ಅದು ಬಿಟ್ಟರೆ ಒಂದು ಚಿಕ್ಕ ಗಾಡಿ ಟಾರ್ಗೆಟ್ ಇದೆ, ಅದು ಬಿಟ್ಟರೆ ಜಾನ್ ಡಿಯರು. ಎಷ್ಟು ಹೆಚ್ ಪಿ ಸರ್ ಇದು? ಜಾನ್ ಡಿಯರ್ ಫೋರ್ ವೀಲ್ ಡ್ರೈವ್. ಎಷ್ಟು ಹೆಚ್ ಪಿ? 62 HP. ಸೊ ಅದರಲ್ಲೂ ರೋಡ್ ಹೊಡಿತಿದ್ರ ನೀವು ಜಾನ್ ಡಿಯರಲ್ಲಿ? ಮೊದಲು ಹೊಡಿತಾ ಇದ್ರಿ. ಎಷ್ಟು ಬ್ಲೇಡ್ ಯೂಸ್ ಮಾಡ್ತಾ ಇದ್ರಿ? ಎಷ್ಟು ಅಂತ ಐತೆ ಸರ್ ಗಂಟೆಗೆ ಅದು? ಇದು ಇದೇ ತಗೊಂತ ಇದೀಗ ನಮ್ದು 550 HP ಗಾಡಿ. 3 liter ಒಳಗಡೆ. 3 liter ಒಳಗಡೆ ತಗೊಂತಿದೆ ಅಂದ್ರೆ ನಿಮ್ಗೆ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ಕೊಂಡ್ರೆ 7 liter ಸೇವ್ ಆಯ್ತು. ನನಗೆ ಆಲ್ಮೋಸ್ಟ್ ಇವತ್ತು 88 rupees ಇದೆಯಾ ಡೀಸೆಲ್ಲು? ನನಗೆ ಅಲ್ಲಿಗೆ 170 chillare ನಿಮಗೆ ಸೇವ್ ಆಗುತ್ತೆ ಒಂದು ಗಂಟೆಗೆ. ಅಂದರೆ ನೀವು 8 hours ಡ್ಯೂಟಿ ಮಾಡ್ತೀನಿ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 1500 rupees ದುಡ್ಡು ಸೇವ್ ಆಗುತ್ತೆ. ಅದಕ್ಕೆ ಅದು ಜಾಂಡಿಯರ್ಗೂ ಹೋಲಿಕೆ ಮಾಡಿಕೊಂಡ್ರೆ, ನಮ್ಮ ಟ್ರ್ಯಾಕ್ ಸ್ಟಾರ್ಗೂ ಹೋಲಿಕೆ ಮಾಡಿಕೊಂಡ್ರೆ 1500 rupees ಡೀಸೆಲಲ್ಲಿ ಸೇವ್ ಆಗುತ್ತೆ ನಿಮಗೆ. ಓಕೆ, ಹೆಂಗಿದೆ ಸರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು? ಚೆನ್ನಾಗಿದೆ. ಬೇರೆ ರೈತರುಗಳಿಗೆ ಏನಾದ್ರು ನೀವು ಏನ್ ಸಜೆಷನ್ ಮಾಡಬೇಕು ಅನ್ಕೊಂಡಿದ್ರೆ ತಗೊಳ್ಳ ಅಂತ ರೈತರುಗಳಿಗೆ? ತಗೊಳ್ಳೆ. ಈಗ ಡೀಸೆಲ್ ರೇಟ್ ಜಾಸ್ತಿ ಇದೆ ಈಗ. ಓಕೆ. ಏನಾದ್ರೂ ಮಾಡಿ ಡೀಸೆಲ್ ಉಳಿದ್ರೇನೆ ರೈತನಿಗೂನು. ಹೌದು. ಗಾಡಿ ಮಾತ್ರ ಒಳ್ಳೆ ಟೂ ವೀಲರ್. ಟೂ ವೀಲರ್ ಮೈಲೇಜ್ ಬಂದಂಗ್ ಬರೋದು ಸರ್? ಮೈಲೇಜ್ ಬರೋದು ಇಂಪಾರ್ಟೆಂಟ್ ಅಲ್ಲ, ಕೆಲಸನೂ ಹಂಗೆ ಆಗ್ತಿದ್ಯಾ? ಕೆಲಸನು ಮಾಡುತ್ತೆ. ಕೆಲಸ ಮಾಡಿಲ್ಲ ಅಂದ್ರೆ ಹೆಂಗೆ? ಕೆಲಸನು ಮಾಡುತ್ತೆ, ಮೈಲೇಜ್ ಚೆನ್ನಾಗಿ. ಓಕೆ. ಯಾರಾದ್ರೂ ತಗೊಂಬೋದು. ಸಜೆಷನ್ ಮಾಡ್ತೀರಾ ಯಾರೇ ರೈತರುಗಳು ಬಂದು ಕೇಳಿದ್ರು ಫೋನ್ ಮಾಡಿದ್ರು? ಯಾರಿಗಾದ್ರು ನಿಮ್ ಫೋನ್ ನಂಬರ್ ಕೊಡ್ಬೋದಾ? ಯಾರಾದ್ರೂ ಈ ಸರೌಂಡಿಂಗ್ ಯಾರಾದ್ರೂ ಕೇಳ್ತಾರೆ ಅಂತವ್ರಿಗೆ ನಿಮ್ ಫೋನ್ ನಂಬರ್ ಕೊಡ್ಬೋದಾ? ವಿಚಾರಿಸ್ಕೊಳ್ಬೇಕು. ಈಗ ನಮ್ಮ ಲೋಕಲ್ ಅಲ್ಲಿ ಸಿಡ್ಲಗಡ ತಾಲೂಕಲ್ಲಿ ಯಾರೋ ನಮ್ಗೆ ಎನ್ಕ್ವೈರಿ ಕೇಳ್ತಾರೆ, ಸೊ ಲೋಕಲ್ ಅಲ್ಲಿ ಎಲ್ಲಿ ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಅವಾಗ ನಿಮ್ ಅಡ್ರೆಸ್ ಹೇಳ್ತೀವಿ, ನಿಮ್ ಫೋನ್ ನಂಬರ್ ಕೊಡ್ತೀವಿ. ನಿಮ್ ಫೋನ್ ನಂಬರ್ ಕೊಟ್ರೆ ಹೇಳ್ತೀರಾ, ಸಜೆಷನ್ ಮಾಡ್ತೀರಾ ಗಾಡಿ ತಗೊಳ್ಳೋದಕ್ಕೆ? ಓಕೆ. 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 ಅಂದ್ರೆ ಈ ಗಾಡಿ ತಗೊಂಡಾಗಿದ್ದ ನೀವು 4-wheel drive ಅಂತ ಯೂಸ್ ಮಾಡ್ತಾ ಇಲ್ಲ ಅಂತ ಅನ್ಕೊಂಡಿದ್ದೀನಿ. ದೊಡ್ಡ ಕೆಲ್ಸಗಳಿಗೆ ಅಂದ್ರೆ ಈಗ ಇದು ಡಕ್ ಫುಟ್ ಏನಿದೆ, ಇದು ಫುಲ್ ಸಾಲಿಡ್ ನೇಗ್ಲು, ಅದೊಂದಕ್ಕೆ ಮಾತ್ರ ಯೂಸ್ ಮಾಡ್ಕೊಂತ ಇದ್ದೀರಾ? ಇದಕ್ಕೂ ಸ್ವಲ್ಪ ವೆಯ್ಟ್ ಕಡಿಮೆ ಮಾಡಿ ಇದಕ್ಕೂ ಅದೇ ತರ ಕಂಟಿನ್ಯೂಟರ್ ಮಾಡಿದೀರಾ? ಆಲ್ರೆಡಿ ಕೆಲಸ ಮಾಡಿದ್ರಾ? ಚೆನ್ನಾಗಿ ಮಾಡ್ತಾ ಇದೆಯಾ? ಓಕೆ. ಅಂದ್ರೆ ಸರ್ ರೈತರುಗಳಿಗೆ ಸಜೆಷನ್ ಮಾಡ್ಬೋದು ಅನ್ಕೊಂಡಿದ್ದೀರಾ ಗಾಡಿನ? ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೆ.